ಈಗ ತಾನೆ ಅಲ್ಲೂ ಒಂದು ಕಡೆ ಮಾತಾಡಿದೆ, ಮತ್ತೆ ಅದನ್ನೇ ಹೇಳ್ತೀನಿ. ನನಗೆ ಈ ಸಿನಿಮಾ ನೋಡಿದಾಗ ಹಂಸಲೇಖ ಅವರ ಒಂದು ಸಿನಿಮಾದ ಸಾಲು ಅದನ್ನು ಸ್ವಲ್ಪ ಬದಲಾಯಿಸಿ ಹೇಳ್ತೀನಿ. ಸಂಗೀತದ ಅಲೆಗಳ ಮೇಲೆ ಪ್ರೀತಿಯ ಮೆರವಣಿಗೆ, ಪ್ರೇಮದ ಈ ಕಲಿಸಲು ಬರುವುದು ಸೆರೆಮನೆಗೆ. ಸೊ ಇದು ಈ ಸಿನಿಮಾನ ಆ್ಯಪ್ಟಾಗಿ ಡಿಸ್ಕ್ರೈಬ್ ಮಾಡುತ್ತೆ ಅನ್ಕೋತೀನಿ. ವಂಡರ್ಫುಲ್ ವಂಡರ್ಫುಲ್ ಫಿಲ್ಮ್. ಐ ಥಿಂಕ್ ಹೇಮಂತ್ ಡಿಸರ್ವ್ಸ್ ಅ ಲಾಟ್ ಆಫ್ ಕ್ರೆಡಿಟ್, ಯಾಕೆಂದರೆ ಈ ಥರದೊಂದು ಸಿನಿಮಾನ ಮಾಡೋ ಒಂದು ಗಟ್ಸ್ ಇದೆಯಲ್ಲ, ಅದು ಆ್ಯಸ್ ಅ ಡೈರೆಕ್ಟರ್ ನನಗೆ ಅರ್ಥ ಆಗುತ್ತೆ. ಒಂದು ಯಾವ ರೀತಿ ಒಂದು ಧೈರ್ಯ ತೊಗೋಬೇಕಿತ್ತು ಒಂದು ಸಿನಿಮಾ ಮಾಡಬೇಕು ಅಂದರೆ, ಆ್ಯಂಡ್ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಅದರಲ್ಲಿ ಹೇಮಂತ್ ಗೆದ್ದಿದ್ದಾರೆ. ಹಾಗೆ ರಕ್ಷಿತ್ ಆ್ಯಂಡ್ ರುಕ್ಮಿಣಿ ಅವರು ಐ ಥಿಂಕ್ ಮನು ಆ್ಯಂಡ್ ಪ್ರಿಯಾ ಆಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಅಷ್ಟೇ ಅಲ್ಲ, ಅದನ್ನು ಒಂದು ಲೆವೆಲ್ ಎಲಿವೇಟ್ ಮಾಡಿದ್ದಾರೆ ಪಾತ್ರಗಳನ್ನ. ಆ್ಯಂಡ್ ನನಗೆ ಚರಣ್ ರಾಜ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಒನ್ ಆಫ್ ದ ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ನಾನು ಕೇಳಿರೋದ್ರಲ್ಲಿ ಐ ವಾಸ್ ಮೈಂಡ್ ಬ್ಲೋನ್ ನನ್ನ ಹರ್ಡ್ ದ ಸೌಂಡ್ ಟ್ರ್ಯಾಕ್. ಆ್ಯಂಡ್ ರಾಜಾ ಕೃಷ್ಣನ್ ಅವರ ಸೌಂಡ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಎಲ್ಲರೂ ಐ ಥಿಂಕ್ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇದು, ಇದನ್ನು ಅನುಭವಿಸ್ಬೇಕು ಥಿಯೇಟ್ರಲ್ಲಿ ಕೂತ್ಕೊಂಡು. ಪ್ಲೀಸ್ ಡೂ ಕಮ್ ಟು ದ ಥಿಯೇಟರ್ಸ್, ಈ ಸಿನಿಮಾನ ನೋಡಿ. ಆ್ಯಂಡ್ ಭಾಗ 2ಕ್ಕೆ ಕಾಯ್ತಾ ಇದ್ದೀನಿ. ಸೊ ಎಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಗರದ ಆಚೆಯಲ್ಲೂ ಒಂದು ಅದ್ಭುತವಾದಂಥ ಸಿನಿಮಾ. ನನಗೆ ಪರ್ಸ್ನಲಿ ಈ ಥರ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ರೈಟಿಂಗ್ ಇರ್ಬೋದು, ಹೇಮಂತ್ ಅವರ ಡೈರೆಕ್ಷನ್ ಇರ್ಬೋದು, ಅವರು ತಂದಿರುವಂಥ ಸಣ್ಣ ಸಣ್ಣ ಎಲಿಮೆಂಟ್ಸ್ ತುಂಬಾ ಟಚ್ ಆಗುತ್ತೆ. ಹಾಗೆ ರಕ್ಷಿತ್ ಹಾಗೂ ರುಕ್ಮಿಣಿ ಅವರ ಪರ್ಫಾರ್ಮೆನ್ಸ್ ಸ್ಕ್ರೀನಲ್ಲಿ ನೋಡಿದಾಗ ನಾವು ಮನು ಮತ್ತು ಪ್ರಿಯಾನೇ ನೋಡ್ತಾ ಇದ್ದೀವಿ ಅನಿಸುತ್ತೆ. ಆಫ್ಟರ್ ಅ ಪಾಯಿಂಟ್ ಅವ್ರ ಆ್ಯಕ್ಟರ್ಸ್ ಅನ್ನೋದು ನೋಡ್ತಾ ಹೋಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಓಕೆ, ಸೊ ಆಲ್ ದಿ ಬೆಸ್ಟ್ ರಿತ್ ಆ್ಯಂಡ್ ಡೆಕೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬ್ರಿಲಿಯಂಟ್ ಫಿಲ್ಮ್.